ಇಲ್ಲಿ ಮುಂದಿನ ಕ್ಷೇತ್ರ ಶಿರಾ ಶಿರಾ ವಿಧಾನಸಭಾ ಕ್ಷೇತ್ರ ಇಲ್ಲಿ ರಾಜೇಶ್ ಗೌಡ ಬಿಜೆಪಿ ಸೆಟ್ಟಿಂಗ್ ಎಂ ಕಾಂಗ್ರೆಸ್ ಇಂದ ಯಾರು ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತರ ಪಡೆಯ ವಯಸ್ ಪ್ರಬಲವಾಗಿದೆ ಜಯಚಂದ್ರ ವೈಯಕ್ತಿಕವಾಗಿಯೂ ಕೂಡ ಪ್ರಬಲರಾಗಿದ್ದಾರೆ ಸಾಸಲು ಸತೀಶ್ ನೀವ್ ಯಾರು ಏನ್ ಹೇಳ್ಕಳಿ ರಾಜೇಶ್ ಗೌಡ ಕೊಂಚಟಿಗರು ಜಯ ಕೊಂಚಟಿಗರು ಜೆಡಿಎಸ್ ಇರೋ ಕುಂಚಿಟ್ಟಿಗರು ನನ್ನ ಹೈಯಿಂದ ವೋಟರ್ಸ್ ಲಕ್ಷ ಚಿಲ್ರೆ ಅವ್ರೆ ಅವೆಲ್ಲ ನನ್ನ ಹತ್ರ ಅವೇ ಐ ಆಮ್ ಸ್ಟ್ರಾಂಗ್ ಅಂತ ಆಮೇಲೆ ಎರಡನೇ ವಿಚಾರ ಜಯಚಂದ್ರ ಕೂಡ ನನ್ನ ಕಡೆ ಚುನಾವಣೆ ಇದು ಅವಕಾಶ ಆಗ್ಲಿ ಅಂತ ಕಾಯ್ತವ್ರೆ ಆದ್ರೆ ಆ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಸುರ್ಜೇವಾಲ ಯಾಕೆ ಟಿಕೆಟ್ ಕೊಟ್ರಿ ಅಂತ ಕೇಳಿದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಡೋ ಸಂಭಾಷಣೆ ಬಹಳ ವೈರಲ್ ಆಗಿ ಮುಜುಗರ ಆಯ್ತು ಏನ್ ಬಾರಿ ಅಂತ ಅದ್ರ ಸೋದ್ಬಿಡ್ಲಿಲ್ಲ ಅಲ್ಲಿ ವಿಜೇಂದ್ರ ಅಂಡ್ ಗ್ಯಾಂಗ್ ತಂತ್ರ ಪ್ರತಿ ತಂತ್ರ ಎಲ್ಲಾನು ಮಾಡಿ ಚುನಾವಣೆಗೆ ಶಿರಾ ಬಿಜೆಪಿ ಸರ್ಕಾರ ಇತ್ತು ಇಲ್ಲಿ ಏನೀಗ ಆ ಜೈಚಂದ್ರ ಶಕ್ತಿವಂತ ಕೆಲಸ ಮಾಡವರೆ ಅದೊಂದು ಟ್ರೆಂಡ್ ಗೊಂದಲ ಇದೆಯಲ್ಲ ಗೊಂದಲ ಇದೆ ಅದೇ ಇನ್ನು ಸಾಸ್ಲು ಸತೀಶ್ಗೇನು ಕೇನು ಜೈಚಂದ್ರ ಅವ್ರು ಕೊಟ್ರೆ ಗೋಲ್ರೆಲ್ಲ ಸೆಲ್ಲಡೆ ಮತ್ತೆ ಬಿಜೆಪಿ ಇಲ್ಲ ಸತೀಶ್ ಕೊಟ್ರೆ ಇಲ್ಲೇನಾಗತ್ತೆ ಜೈಚಂದ್ರ ಮತ್ತೆ ಜೆಡಿಎಸ್ ಹೋಗಿ ನಿಂತ್ಕತಾರೆ

ಆದ್ರೆ ಆ್ಯಸ್ ಎ ಕಾರ್ಯಕರ್ತ ಪಡೆ ವೈಸ್ ಹ್ಮ್ ಇಲ್ಲಿ ಎಸ್ ಆರ್ ಗೌಡ ಎಲ್ಲ ಬಿಜೆಪಿ ಬಿಟ್ಟವ್ರು ಜೆಡಿಎಸ್ ಸೇರ್ಕೊ ಬಿಟ್ಟವ್ರ ಕಾಂಗ್ರೆಸ್ ಅಲ್ಲಿ ಇದ್ರು ಕಲ್ಕರ್ ರವಿಕುಮಾರ್ ಅವರು ಹೋಗ್ಬಿಟ್ಟು ಜೆಡಿಎಸ್ ಸೇರ್ಕೊಂಡವ್ರ ಯಾರ ರಾಮೇಗೌಡ ಅಂತಿಲ್ಲ ಕಾರ್ಯಕರ್ತರ ಪಡೆ ವೈಸ್ ಜೆಡಿಎಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಇದೆ ಈಗ ನೋಡಿದ್ರೆ ಜೈಚಂದ್ರ ಪಾರ್ಟಿ ಏನ್ ಕತೆ ಎಂದು ಗೊತ್ತು ಒತ್ತಡ ಗೊತ್ತಿಲ್ಲ ಸಾಸಲು ಅವ್ರಿಗೆ ಟಿಕೆಟ್ ಬಿಕಾಸ್ ಆಫ್ ಸಂತೋಷ್ ಲಾಡ್ ಟೀಮ್ ಅವರು ಸಿದ್ದರಾಮಯ್ಯ ಟೀಮ್ ಅವರು ಆಮೇಲೆ ಅಷ್ಟೇ ಅಲ್ಲ ಕಚಾರ ನಡೀತಾ ಇದೆ ಕಾಂಗ್ರೆಸ್ ಗೊಂದಲದ ಗೂಡು ಜೆ ಡಿ ಎಸ್ ಅಲ್ಲಿ ಕಾರ್ಯಕರ್ತರ ಪಡೆ ಪ್ರಬಲವಾಗಿದೆ ಯಾರು ಕೊಟ್ಟರು ಮಾಡ್ತೀವಿ ಮಾಡ್ತೀವಿ ಕುಮಾರಣ್ಣ ಸಿಎಂ ಮಾಡ್ತೀವಿ ನಿಂತವ್ರು ಜೆಡಿಎಸ್ ಅವರು ಸೊ ಆ ಕಾರಣದಿಂದಾಗಿ ಈ ರಾಜೇಶ್ ಗೌಡ್ರು ಏನಾಗಿದ್ದಾರೆ ಗುಡ್ ಎಂಎಲ್ಎ ಎಲ್ ಎ ಕೆಲಸ ಮಾಡಿದ್ದಾರೆ ಓಡಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸೊ ಆದ್ರ ಇಲ್ಲಿ ರಾಜೇಶ್ ಬಿಜೆಪಿಗಿಂತ ಸ್ವಲ್ಪ ಈ ತಿಂಗಳು ಜೆಡಿಎಸ್ ಮುನ್ನಡಿನ ಕಾಯ್ದುಕೊಂಡಿದೆ ಆಸ್ ಎ ಪಾರ್ಟಿ 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 ವ್ಯಕ್ತಿ ಅಂದಾಗ ಎಗೇನ್ ರಾಜೇಶ್ ಗೌಡ ಬಟ್ ಆಸ್ ಎ ಪಾರ್ಟಿ ನಾವು ಕನ್ಸಿಡರೇಷನ್ ಮಾಡ್ಬೇಕಲ್ಲ ಚುನಾವಣೆ ಅಂದಾಗ ಅಲ್ಲಿ ಯಾರೋ ಘೋಷಣೆ ಆಗ್ಲೇಬೇಕಲ್ಲ ಯಾರೋ ಒಬ್ಬೊಬ್ರು ಇರ್ತಾರಲ್ಲ ಆಸ್ ಎ ಪಾರ್ಟಿ ಬಿಜೆಪಿ ಇಲ್ಲಿ ಬಿಜೆಪಿಗಿಂತ ಜೆ ಡಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶಿರಾದಲ್ಲಿ ಎಸ್ ಮುಂದಿನ ಕ್ಷೇತ್ರ ತಗೊಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ತರದ್ದು ಅಡೆತಡೆ ಆಗಲ್ಲ ಅಂತ ಯಾಕಂದರೆ ಎಲ್ಲಾ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ನಮ್ಮ ಮಕ್ಳಿಗೂ ಕೊಡ್ತಾ ಇದ್ದೀನಿ ನಾನು ತೊಗೊತಾ ಇದ್ದೀನಿ ನಾಲ್ಕು ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ